ಸೊ ಇವರಿಗೆ ಒಂದು 500 ರಿಂದ 600 ಕೆಜಿ ತೂಕ ಹಾಕೊಂಡು ಆನೆಗಳು ಈಗ ಭಾರ ಹಾಕೊಂಡು ಒಂದು ತಾಲೀಮನ್ನು ಮಾಡಬೇಕಂತ ಈಗ ಪ್ಲಾನ್ ಮಾಡ್ತಾ ಇದ್ದೀವಿ ಈಗ ನೆಕ್ಸ್ಟ್ ಒಂದು 5 10 ನಿಮಿಷದಲ್ಲಿ ಅದೆಲ್ಲ ಕಟ್ಟಿ ಆದ್ಮೇಲೆ ಒಂದು 1 ರಿಂದ 1.5 ಕಿಲೋಮೀಟರ್ ಇವತ್ತು ಪ್ಯಾಲೇಸ್ ಪ್ರಿಮಿಸಸ್ ಒಳಗಡೆ ಆನೆಗಳನ್ನು ವಾಕ್ ಮಾಡಿ ಮತ್ತೆ ಇಲ್ಲಿ ಬರ್ತವೆ ಸರ್ ಜಂಬೂ ಸವಾರಿ ಒಳಗಡೆ ಆಗಿದೆ ಅಟ್ ಲೀಸ್ಟ್ ತಾಲೀಮನ್ನು ಸಹ ಬನ್ನಿಮಂಟಪ ಹೋಗುವ ಕಾರ್ಯದಲ್ಲಿ ಸರ್ಕಲ್ ಮಾಡಿ ಅನ್ನೋ ಒಂದು ಅದು ಆಕ್ಚುಲಿ ನಮ್ಮ ಎಕ್ಸಿಕ್ಯೂಟಿವ್ ದಸರಾ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ತೀರ್ಮಾನ ಆಗಬೇಕಾಗಿರೋ ಒಂದು ವಿಚಾರ ಅದು ನಾವು ಬೇಕಾದ್ರೆ ಈ ಪ್ರಸ್ತಾವನೆ ನಾನು ಕಮಿಟಿ ಮುಂದೆ ಇಡ್ತೀನಿ ನೋಡೋಣ ಕಮಿಟಿ ಡಿಸಿಷನ್ ಯಾವ ತರ ಇರುತ್ತೆ ಅದರ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳೋಣ ಆಕ್ಚುಲಿ ಆನೆಗಳಿಗೆ ಈಗ ನಾವು ಸ್ಪೆಷಲ್ ರೇಷನ್ ಅನ್ನು ಶುರು ಮಾಡಿದ್ವಿ ಅದರ 7 ತಾರೀಕಿಂದ ಶುರು ಮಾಡಿದ್ವಿ ಬಟ್ ಸ್ಪೆಷಲ್ ರೇಷನ್ ಕೊಟ್ಟಾದ ಮೇಲೆ ಆನೆಗಳಿಗೆ ಒಂದು ವಾಕಿಂಗ್ ಒಂದು ಆಗಬೇಕು ವಾಕಿಂಗ್ ಅಂದ್ರೆ ಮಿನಿಮಮ್ ಒಂದು 5 ರಿಂದ 6 ಕಿಲೋಮೀಟರ್ ಆಗಿ ಡೈಲಿ ವಾಕ್ ಮಾಡಬೇಕು ಸ್ವಲ್ಪ ಸಾರ್ವಜನಿಕರು ಅವರಿವರು ನೋಡಿದ್ರೆ ಅದು ಸ್ವಲ್ಪ ಗಾಬರಿ ಆಗೋದು ಕಮ್ಮಿ ಆಗುತ್ತೆ ಯಾಕಂದ್ರೆ ದಸರಾ ಟೈಮಲ್ಲಿ ಮಿನಿಮಮ್ ಒಂದು ಪ್ಯಾಲೇಸ್ ಒಳಗಡೆ ಮಾಡೋರು 1 ರಿಂದ 2000 ಜನ ಇದ್ದೇ ಇರ್ತಾರೆ ಆ ಟೈಮಲ್ಲಿ ಗಾಬರಿ ಆಗಬಾರದು ಪ್ಲಸ್ ಕುದುರೆಗಳಿಗೆ ಕಂಡು ಎದುರಬಾರದು ಸೋ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಅದು ಹೊರಗಡೆ ಒಂದು ರೂಢಿ ಆಗಿದ್ರೆ ಒಳ್ಳೆಯದು ಬಟ್ ಕೋವಿಡ್ ಹಿನ್ನೆಲೆಯಲ್ಲಿ ನಾವು ಡಿಸಿಷನ್ ಅನ್ನು ನಾವು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ತಗಬೇಕಾಗಿರುತ್ತದೆ ಈಗ ಒಟ್ಟು ನಾವು ಫಸ್ಟ್ ಇವತ್ತು ಅಭಿಮನ್ಯುಕ್ಕೆ ಭಾರ ಹೋಗ್ತಾ ಇದೀವಿ ದೆನ್ ಗೋಪಾಲ ಸ್ವಾಮಿ ಧನಂಜಯ ಮೂರು ಆನೆಗಳಿಗೆ ನಾವು ಈ ಸಾರಿ ಭಾರ ಹಾಕಿ ಪ್ರಾಕ್ಟೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಅಶ್ವತ್ಥಾಮಕ್ಕೆ ಖಂಡಿತ ತೂಕ ಹಾಕ್ತೀವಿ ಬಟ್ ಫಸ್ಟ್ ಒಂದು ವಾರ ಇಲ್ಲ ಯಾಕಂದ್ರೆ ಈಗ ಭಾರ ಇವತ್ತು ಅಭಿಮನ್ಯುಗೆ ಹಾಕಿದ್ರೆ ನಾಳೆ 2 ದಿನ ಆಲ್ಟರ್ನೇಟ್ ಅಲ್ಲಿ ನಾವು ಮಾಡ್ತೀವಿ 2 ದಿನ ಅಭಿಮನ್ಯು 2 ದಿನ ಧನಂಜಯ 2 ದಿನ ಗೋಪಾಲ ಸ್ವಾಮಿ ಬಟ್ ಅಶ್ವತ್ಥಾಮಕ್ಕೆ ನಾವು ಎಷ್ಟು 300-500 ಕೆಜಿ ಹಾಕದೆ ಇದ್ರು 100-200 ಕೆಜಿ ಹಾಕೊಂಡು ನಾವು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಸರಿ ದಸರಾ ಒಟ್ಟುಪಡಿಸಿ ಮೈಸೂರಲ್ಲಿ ಇರುವಂತಹ ಒಟ್ಟು 6 ಆನೆಗಳಲ್ಲಿ 400 ಆನೆಗಳನ್ನ ಬೇರೆ ರಾಜ್ಯಕ್ಕೆ ಕಳಿಸಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನ ಅರಣ್ಯ ಇಲಾಖೆ ಕಳಿಸಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಇದ್ರೆ ಯಾವ ರೀತಿ ಕ್ರಮ ಈಗ ಮೌಖಿಕವಾಗಿ ನಮಗೆ ಆಕ್ಚುಲಿ ಇತರ ಆನೆಗಳು 4 ಆನೆಗಳು ಒಟ್ಟು 6 ಆನೆಯಲ್ಲಿ 4 ಆನೆ ಪ್ಯಾಲೇಸ್ ಇಂದ ಶಿಫ್ಟ್ ಮಾಡಬೇಕಂತ ಸೂಚನೆ ಬಂದಿದೆ ಬಟ್ ಅಧಿಕೃತವಾಗಿ ನಮ್ಮ ರೈಟಿಂಗ್ ಅಲ್ಲಿ ಬಂದಿಲ್ಲ ಅದು ಬಂದಾದ ಮೇಲೆ ನಾವು ಅದು ಯಾವ ತರ ಕ್ರಮ ಕೈಗೊಳ್ಳಬೇಕು ಅದು ನಾವು ಕೈಗೊಳ್ಳುತ್ತೇವೆ ಈಗ ಅಶ್ವತ್ಥಾಮ ತಾಲೀಮಿಗೆ ಸಹಕರಿಸ್ತಾ ಇದ್ದಾರಾ ಹೇಗೆ ಈಗ ಸಹಕರಿಸ್ತಾ ಇದ್ದಾರೆ ನಿನ್ನೆ ಎಲ್ಲ ನೋಡಿ ಭಾನುವಾರ ಲೈಟ್ ಇತ್ತು ಜನರು ಇದ್ದರು ಈಗ ಮೊದಲಿಗೆ 2 ಡೇಸ್ ಬಿಫೋರ್ ಈಗ ಕಂಪೇರ್ ಮಾಡುವಾಗ ಇವತ್ತು ನಮಗೆ ಸ್ವಲ್ಪ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು